ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಗಂಡ ಹೆಂಡತಿ ಅನ್ಯೋನ್ಯತೆ ಕಮ್ಮಿ ಆಗ್ತಾ ಬರುತ್ತೆ. ಗಂಡ ಹೆಂಡತಿಯರ ಕನ್ಯೋನ್ಯತೆ ಕಮ್ಮಿ ಆಗ್ತಾ ಬಂದಾಗ ಯಾತಕ್ಕೆ? ವೃಷಭ ಅಂದರೆ ಎತ್ತು, ಮೊದಲೇ ದುಡಿತಾ ಇರ್ತೀರ. ಪ್ಲಸ್ ಅದರಲ್ಲಿ ಅವಳು ಸೇವೆ ಮಾಡ್ತಿರ್ತಾ ಇವನು ಕೆಲಸಕ್ಕೆ ಹೋಗಲ್ಲ, ಊಟ ತಿನ್ಕೊಂಡು ಕೂತಿರ್ತಾನೆ ಹೆಂಡತಿ ದುಡ್ಡಲ್ಲಿ, ಅಥವಾ ಹೆಂಡತಿ ಕೆಂಡ ಇಬ್ಬರಿಗೂ ಕೆಲಸ ಇಲ್ಲ, ಎಂಥ ಕೆಲಸ ಮಾಡೋದು? ಪ್ಲಸ್ ಇದರಲ್ಲಿ ಏನು ಅಂದರೆ ಈಗೋ ಪ್ರಾಬ್ಲಮ್. ವೃಷಭ ರಾಶಿಯಲ್ಲಿ ಈ ಸಲ ಈಗೋ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ ಗುರುದೃಷ್ಟಿ ವಕ್ರ ಆಗಿರೋದ್ರಿಂದ ಅವನು ಸ್ವತಃ ಕೂತಿರೋದ್ರಿಂದ ದಯವಿಟ್ಟು ನೀವು ಆರ್ಗ್ಯುಮೆಂಟ್ಸ್ ಗಂಡನ ಜೊತೆ, ಹೆಂಡತಿ ಮಕ್ಕಳ ಜೊತೆ, ತಂದೆ ತಾಯಿ ಅತ್ತೆ ಮಾವನ ಜೊತೆ ಆರ್ಗ್ಯುಮೆಂಟ್ಸ್ನ ಕಮ್ಮಿ ಮಾಡಿ. ಪ್ಲಸ್ ನಿಮ್ಮೆಲ್ಲರಿಗೂ ತಲೆಯ ಭಾಗ ಹುಷಾರು. ತಲೆ ಭಾಗ ಹುಷಾರು ಅಂದರೆ ಎಲ್ಲೋ ತಗಲ್ಸ್ಕೊಂತೀರ ಹುಷಾರು, ಅದು ನೀವು ಬಗ್ಕೊಂಡು ಹೋಗೋ ಜಾಗದಲ್ಲಿ ತಗಲ್ಸ್ಕೊಂತಿರೋ, ಕಲ್ನಲ್ಲಿ ತಗಲ್ಸ್ಕೊಂತಿರೋ, ಕೆಳಗೆ ಬಿದ್ದೋಗ್ತಿರೋ, ಎಲ್ರಿಗೂ ವೃಷಭ ರಾಶಿಯಲ್ಲಿ ತಲೆ. ಯಾಕೆ ಅಂದರೆ ರವಿ ನೀಚ, ನೀರಲ್ಲಿ ಕೂತ್ಕೊಂಡಾಗ ತಲೆ ಹೊಡೆದೇ ಹೊಡಿತಾನೆ. ಸೊ ತಲೆ ಹೊಡಿಬೇಕಾದ್ರೆ ಕಬ್ಬಣ ಕುಡಿತಾನೋ, ಸಡನ್ ಆಗಿ ಎಳುತ್ತೀರ, ಹುಷಾರಾಗಿ ಜಾಗ್ರತೆ ಇಟ್ಕೊಳ್ಳಿ. ಇದನ್ನು ಬಿಟ್ಟರೆ ಮೇನ್ ಇಂಪಾರ್ಟೆಂಟ್ ನೀವೆಲ್ಲರೂ ಏನು ಅನ್ಕೋಬೇಕು ಅಂದರೆ ಕಾಲ್ ಬಗ್ಗೆ ಹುಷಾರು. ಆ ಕಾಲ್ ಬಗ್ಗೆ ಹುಷಾರು ಅಂದರೆ ಯಾವುದೇ ಕಾರಣಕ್ಕೂ ಮೆಟ್ಲು ಇಳಿಬೇಕಾದ್ರೆ, ಕಬ್ಬಣದ ಕೆಳ ಕಾಲು ಇಡಬೇಕಾದ್ರೆ, ಮಕ್ಕಳಿಂದ ಹೆಂಗಸರಿಂದ ಗಂಡಸರವರೆಗೂ ಎಲ್ಲರೂ ನೋಡ್ಕೊಳ್ಳಿ, ಟೀಪಾಯಿ ಕಾಲು ಸಿಕ್ಕಾಕೊಂಡ್ಬಿಡ್ತು, ಕಂಬಿಯಲ್ಲಿ ಕಾಯಿ ಸಿಕ್ಕಾಕೊಂಡ್ಬಿಡ್ತು. ಈ ಥರ ತಲೆ ಮತ್ತು ಕಾಲ್ನ ವೃಷಭ ರಾಶಿ ಜಾಗ್ರತೆಯಾಗಿ ನೋಡ್ಕೋಬೇಕು, ಈ ಫ್ರಿಕ್ಷನ್ ಆಗದೆ ಇದ್ದಾಗ ನೋಡಬೇಕು. ಗಂಡ ಹೆಂಡತಿ ಬಾಂಧವ್ಯ ಇದಕ್ಕೆ ಯಾರು ಕಾರಣ? ವೃಷಭಕ್ಕೆ ಅಧಿದೇವತೆ ಸಾಕ್ಷಾತ್ ಬ್ರಹ್ಮ, ಬ್ರಹ್ಮನೆಲ್ಲ ಉಡ್ಕೊಂಡು ಹೋಗೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನ ಆಗಿರೋದ್ರಿಂದ ಬ್ರಹ್ಮಲೋಕ ಪರಿವರ್ತನಾ ಸ್ವರೂಪ ಯಾರು? ನಾರದ ಮಹಾಮುನಿ. ಅದಕ್ಕೆ ಏನು ಮಾಡಬೇಕು, ಯಾರಾದರೂ ಒಂದು ಬ್ರಹ್ಮಚಾರಿಯಾಗಿರ್ತಾರೆ ಅಂಥವನ್ನ ಪುಟ್ಟದಾಗಿರೋವನಿಗೆ ಒಂದು ಊಟ ಉಪಚಾರ, ಬಡ ಬ್ರಾಹ್ಮಣನ ಕೊಡಿ. ನೀವೆಲ್ಲರೂ ಏನು ಗೊತ್ತಾ, ದಾನ ಮಾಡಿ ಅಂದ ತಕ್ಷಣ ಅರವಿಂದು ಬಹಳ ದಿನ ತಪ್ಪು ಮಾಡೋದೇನು ಗೊತ್ತಾ, ಪಂಚೆ 20 ಪಂಚೆ ಇರೋನ್ಗೆ ಇವ್ನು ಪಂಚೆ ಕೊಟ್ರೆ ಅವ್ನು ಯಾವತ್ತು ಉಟ್ಕೊಂತಾನೋ ಅವತ್ತು ನಿನಗೆ ಫಲ. ಊಟ ಆಲ್ರೆಡಿ ಇದೆ ಅಂದ್ರೆ ನನಗೆ 10 ಮೂಟೆ ಆಲ್ರೆಡಿ ಅಕ್ಕಿ ಇದೆ ಅಂದ್ರೆ ಅವನಿಗೆ ಕೊಟ್ರೆ ನೀನು, ಅದು ಖಾಲಿ ಆದ್ಮೇಲೆ ನಿಂದು ಯಾವತ್ತು ಉಪಯೋಗಿಸ್ತಾನೆ ಅವತ್ತೇ ಫಲ. ಅಪಾತ್ರ ದಾನ ಮಾಡಬೇಡಿ, ಯಾವತ್ತು ಬೇಕೋ ಅಂಥವನಿಗೆ ದಾನ ಮಾಡಿ. ಸೊ ನೀವೇನ್ ಮಾಡಬೇಕು, ಅಕ್ಕಿಯನ್ನ ಯಾರ ಬ್ರಹ್ಮಚಾರಿಗೆ ಒಂದು ಊಟ ಆದರೂ ಹಾಕಿ, ಇಲ್ಲ ಅಕ್ಕಿ ಆದರೂ ತಗೊಟ್ರೆ ವೃಷಭ ರಾಶಿಗೆ ಪರಿವರ್ತನೆ.